ಒಂದೆಡೆ ಮಂಡ್ಯ ರಾಜಕೀಯ ಸುಮಲತಾ ವಿಚಾರವಾಗಿ ರಂಗೇರ್ತಾ ಇದ್ರೆ ಇತ ಶಿವಮೊಗ್ಗದಲ್ಲಿ ಪಕ್ಷೀಯರ ವಿಚಾರದಿಂದಲೇ ರಾಜಕೀಯ ರಂಗೇರ್ತಾ ಇದೆ ಒಂದೆಡೆ ಅಪ್ಪ ಮಗನ ವಿರುದ್ಧ ಮಾಜಿ ಸಚಿವ ಈಶ್ವರಪ್ಪ ಅವರು ಕಿಡಿಕಾರುತ್ತಾ ಇದ್ದಾರೆ ಇನ್ನು ಇವರ ಸಂಧಾನಕ್ಕಾಗಿ ಸರ್ಕಸ್ ಕೂಡ ಮಾಡ್ತಾ ಇದ್ದಾರೆ ಮಹಾನಾಯಕರು ಆದರೆ ಯಾವುದಕ್ಕೂ ನಾನು ಜಗ್ಗಲ್ಲ ಅಂತಿದ್ದಾರೆ ಈಶ್ವರಪ್ಪ ಅವರು ಇದೆಲ್ಲದರ ಜೊತೆಗೆ ಇದೀಗ ಅಮಿತ್ ಶಾ ಅವರು ಈಶ್ವರಪ್ಪ ಅವರಿಗೆ ಕರೆ ಕೂಡ ಮಾಡಿದ್ದಾರೆ ಹಾಗಿದ್ರೆ ಆ ಕರೆಯಲ್ಲಿ ಏನೇನ್ ಮಾತಾಡಿದ್ದಾರೆ ಏನಿದು ರಾಜಕೀಯ ಕರೆಯ ವಿಚಾರ ಎಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್ ಲೋಕಸಮರದಲ್ಲಿ ಇದೀಗ ಪಕ್ಷದೊಳಗಿನ ಭಿನ್ನಾಭಿಪ್ರಾಯಗಳೇ ಪಕ್ಷ ನಾಯಕರಿಗೆ ತಲೆನೋವಾಗಿ ಪರಿಣಮಿಸಿದೆ ವಿಶೇಷವಾಗಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ತಮ್ಮ ಪುತ್ರನಿಗೆ ಟಿಕೆಟ್ ನಿರಾಕರಿಸಿದ ನಂತರ ಬಿಎಸ್ ಯಡಿಯೂರಪ್ಪ ವಿರುದ್ದ ಬಂಡಾಯವಿದ್ದು ಶಿವಮೊಗ್ಗ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಬಿಎಸ್ ಎಸ್ವೈ ಪುತ್ರ ಬಿವೈ ರಾಘವೇಂದ್ರರನ್ನ ಸೋಲಿಸಲು ಕೆಡ್ಡ ತೋಡಿದ್ದಾರೆ ಈ ವಿಚಾರವಾಗಿ ಸಂಧಾನಕ್ಕೆ ಸತತ ಪ್ರಯತ್ನಗಳಾಗ್ತಾ ಇದ್ದು ಅದ್ಯಾಕೂ ಈಶ್ವರಪ್ಪ ಮಾತ್ರ ಒಲ್ಲೆ ಎನ್ನುತ್ತಿದ್ದಾರೆ ಇನ್ನು ಇದೇ ವಿಚಾರವಾಗಿ ಮಹತ್ವದ ಸುದ್ದಿಗೋಷ್ಠಿ ನಡೆಸಿರುವ ಮಾಜಿ ಸಚಿವ ಈಶ್ವರಪ್ಪ ಬಿಎಸ್ ಯಡಿಯೂರಪ್ಪ ಕುಟುಂಬ ರಾಜಕಾರಣದ ವಿರುದ್ದ ಮತ್ತೊಮ್ಮೆ ಹರಿಹಾಯ್ದಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯ ಪ್ರವಾಸದಲ್ಲಿದ್ದು ಹೀಗಾಗಿ ಖುದ್ದು ಶಾ ಅವರೇ ಈಶ್ವರಪ್ಪಗೆ ಕರೆ ಮಾಡಿ ಮಾತನಾಡಿದ್ದಾರೆ ಅಲ್ಲದೆ ನಾಳೆ ದೆಹಲಿಗೆ ಬರುವಂತೆ ಬುಲಾವ್ ನೀಡಿದ್ದಾರೆ ಅಮಿತ್ ಶಾ ಕರೆ ಬಂದ ಬೆನ್ನಲ್ಲೇ ಸುದ್ದಿಗೋಷ್ಠಿ ನಡೆಸಿದ ಕೆಎಸ್ ಈಶ್ವರಪ್ಪ ಹಲವು ಮಹತ್ವದ ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾರೆ ಈ ಬಗ್ಗೆ ಮಾತನಾಡಿರುವ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ನಮ್ಮ ದೇಶದ ಗೃಹ ಮಂತ್ರಿಗಳು ದೇಶದ ಉಕ್ಕಿನ ಮನುಷ್ಯ ಬೆಳಕೆ ದೂರವಾಣಿ ಮೂಲಕ ಕರೆ ಮಾಡಿದ್ರು ನೀವು ಇಷ್ಟು ಹಿರಿಯರಿದ್ದೀರಿ ಯಾಕೆ ಚುನಾವಣೆಗೆ ನಿಂತಿದ್ದೀರಾ ಅಂತ ಕೇಳಿದ್ರು ಅಪ್ಪ ಮಕ್ಕಳ ವ್ಯವಸ್ಥೆ ಮುಕ್ತಿಗೊಳಿಸುವ ನಿಟ್ಟಿನಲ್ಲಿ ಚುನಾವಣೆಗೆ ನಿಂತಿದ್ದೇನೆ ಅಂತ ಹೇಳಿದ್ದೇನೆ ಹಿಂದುತ್ವ ಪರ ಹೋರಾಟ ಮಾಡಿದ್ದೇ ತಪ್ಪ ಅಂತ ಅವರಿಗೆ ಹೇಳಿದ್ದೇನೆ ಹಿಂದುಳಿದ ವರ್ಗಕ್ಕೆ ಯಾಕೆ ಟಿಕೆಟ್ ಸಿಗಲಿಲ್ಲ ಅಂತ ಕೇಳಿದ್ದಾರೆ ಅಂತ ಹೇಳಿದ್ದೇನೆ ಅವರು ವಾಪಸ್ ತೆಗೆದುಕೊಳ್ಳಿ ನೀವು ಹೇಳಿದ ಹಾಗೆ ಆಗುತ್ತದೆ ಅಂತ ಹೇಳಿದ್ರು ಆಗ ನಾನು ನಿಮ್ಮ ಬಳಿ ಬಂದು ಮಾತನಾಡಿದ್ರು ಪ್ರಯೋಜನ ಆಗಿಲ್ಲ ಎಂಬುದಾಗಿ ಹೇಳಿದ್ದೇನೆ ಎಂದು ಹೇಳಿದ್ರು ಹಾಗೂ ಇದೇ ವೇಳೆ ನಾನು ಈ ಹಿಂದೆ ದೆಹಲಿಗೆ ಬಂದಿದ್ದೆ ಆಗಲೂ ಸರಿಯಾಗಿಲ್ಲ ಈಗ ನನಗೆ ದೆಹಲಿಗೆ ನಾಳೆ ಬರಲು ತಿಳಿಸಿದ್ರು ನಾನು ಬರ್ತೇನೆ ಆದ್ರೆ ಚುನಾವಣೆಯಿಂದ ಹಿಂದೆ ಸರಿಯಲ್ಲ ಎಂದು ಹೇಳಿದ್ದೇನೆ ನನ್ನ ಮಗನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಎಂದು ಹೇಳಿದ್ರು ಅದಕ್ಕೆ ನಾನು ನನ್ನ ಕುಟುಂಬ ಒಟ್ಟಿಗೆ ಕೂತು ತೀರ್ಮಾನ ಮಾಡಿದ್ದೇವೆ ಎಂದು ಹೇಳಿದ್ದೇನೆ ನಾನು ಚುನಾವಣೆಯಿಂದ ಹಿಂದೆ ಸರಿಯಲ್ಲ ಬ್ರಹ್ಮ ಬಂದ್ರು ಹೇಳಿದ್ರು ನಾನು ಹಿಂದೆ ಸರಿಯಲ್ಲ ಮೋದಿಯವರೇ ಬಂದು ಹೇಳಿದ್ರು ನಾನು ಹಿಂದೆ ಸರಿಯಲ್ಲ ಅವರಿಗೆ ನಾನು ಮನವರಿಕೆ ಮಾಡುತ್ತೇನೆ ಅಂತ ಅಮಿತ್ ಶಾ ಅವರಿಗೂ ಹೇಳಿದ್ದೇನೆ ಎಂದು ಹೇಳಿದ್ರು ಏನೋ ಬಿಜೆಪಿಯ ರಾಜ್ಯಾಧ್ಯಕ್ಷ ಬದಲಾವಣೆ ಮಾಡಿದ್ರೆ ನಾನು ನಾಳೆಯೇ ಚುನಾವಣೆಯಿಂದ ಹಿಂದೆ ಸರಿಯುತ್ತೇನೆ ಎಂದ ಈಶ್ವರಪ್ಪ ರಾಜ್ಯಾಧ್ಯಕ್ಷ ಬದಲಾವಣೆಯಾದರೆ ನಾನು ಚುನಾವಣೆ ನಿಲ್ಲಲ್ಲ ನಾಳೆ ರಾತ್ರಿ ದೆಹಲಿಗೆ ಹೋಗ್ತೇನೆ ನನ್ನ ವಿಚಾರ ಅವರಿಗೆ ಒಪ್ಪಿಸಿ ಬರ್ತೇನೆ ಅಮಿತ್ ಶಾಗೆ ಗೌರವ ಕೊಟ್ಟು ದೆಹಲಿಗೆ ಹೋಗ್ತೇನೆ ದೊಡ್ಡವರು ಕರೆದಾಗ ಸೊಕ್ಕು ಮಾಡಬೇಕಾ ಹಾಗಾಗಿ ಹೋಗ್ತಾ ಇದ್ದೀನಿ ನನ್ನ ಉದ್ದೇಶ ಅಮಿತ್ ಶಾ ಅವರಿಗೆ ಹೇಳಿ ಬರ್ತೇನೆ ಎಂದು ಹೇಳಿದ್ರು ತನ್ನ ಮಗ ಸೋಲುತ್ತಾನೆ ಎಂದಾಗ ಮಾತ್ರ ಯಡಿಯೂರಪ್ಪ ಯಡಿಯೂರಪ್ಪನವರಿಗೆ ನನ್ನ ಮನೆ ಗೊತ್ತಾಯ್ತಾ ಎಂದು ಕಿಡಿಕಾರಿದ ಕೆಎಸ್ ಈಶ್ವರಪ್ಪ ಹತ್ತು ವರ್ಷಗಳಿಂದ ನನ್ನ ಮನೆ ಗೊತ್ತಾಗ್ಲಿಲ್ವಾ ಯಡಿಯೂರಪ್ಪ ನಂಬಿಕೆಗೆ ಅರ್ಹ ವ್ಯಕ್ತಿ ಅಲ್ಲ ಯಡಿಯೂರಪ್ಪ ಮೋಸಗಾರ ರಾಘವೇಂದ್ರ ಸುಳ್ಳಿನ ಸರ್ದಾರ ಅವರು ಹೇಳಿದ ಹಾಗೆ ಗಂಟೆ ಬಾರಿಸುತ್ತಾರೆ ಎಂದು ಕಿಡಿಕಾರಿದ್ರು ಇನ್ನು ಇಡೀ ರಾಜ್ಯದಲ್ಲಿ ನನಗೆ ಕರೆಗಳು ಬರುತ್ತಾ ಇವೆ ಅವರಿಗೆ ಬೆಲೆ ಕೊಡುವುದಕ್ಕಾಗಿ ನಾನು ಚುನಾವಣೆ ಸ್ಪರ್ಧೆ ಮಾಡುತ್ತೇನೆ ಎಂದ ಈಶ್ವರಪ್ಪ ಮಗ ಸೋಲುತ್ತಾನೆ ಎಂದಾಗ ಮಾತ್ರ ಯಡಿಯೂರಪ್ಪನವರಿಗೆ ನನ್ನ ಮನೆ ಗೊತ್ತಾಯ್ತು ಹತ್ತು ವರ್ಷಗಳಿಂದ ನನ್ನ ಮನೆ ಗೊತ್ತಾಗ್ಲಿಲ್ವಾ ಎಂದು ಪ್ರಶ್ನಿಸಿದ್ರು ಒಟ್ಟಾರೆ ಬಿಜೆಪಿ ಪಕ್ಷದ ಒಳಚಗಳ ಇದೀಗ ಮಹಾನಾಯಕರಿಗೆ ತಲೆನೋವಾಗಿ ಪರಿಣಮಿಸಿದೆ ಏನೋ ಈ ಕರೆಯ ಮೂಲಕ ಈಶ್ವರಪ್ಪ ಮನಸ್ಸು ಬದಲಾಯಿಸ್ತಾರಾ ಇಲ್ಲ ಮನವೊಲಿಸುವುದರಲ್ಲಿ ಮಹಾನಾಯಕರು ಸಕ್ಸಸ್ ಆಗ್ತಾರಾ ಕಾದು ನೋಡಬೇಕಿದೆ ಯಾರಾಗ್ತಾರೆ ಶಿವಮೊಗ್ಗದ ಎಂಪಿ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಇದಾಗಿತ್ತು ಇವತ್ತಿನ ವಿಶೇಷ ಮತ್ತಷ್ಟು ವಿಶೇಷ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ತಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತ್ರದಿಂದ ಕಾಯ್ತಿರ್ತಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು ಪ್ರಚಾರದಲ್ಲಿ ಯಾರ ಮುಂದೆ ಯಾರಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ ಕರ್ನಾಟಕ ಕುರುಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ ಎಂಟು ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನಿಮ್ಗೆ ಓಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡಬಹುದು ಅಂದ್ರೆ ವೋಟ್ ಮಾಡಬಹುದು ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ